ಬೇಳೆಕಟ್ಟು ಮತ್ತೆ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ, ಮತ್ತೆ 2 ಟೇಬಲ್ಸ್ಪೂನ್ ಬೆಲ್ಲ, 2 ಟೇಬಲ್ಸ್ಪೂನ್ ಖಾರದ ಪುಡಿ, ಹುಣಸೆಹಣ್ಣ ಚೆನ್ನಾಗಿ ಕಲಿಸ್ಕೊಂಡು ಅದ್ರ ರಸನ ಬೇರೆ ಮಾಡ್ಕೊಳ್ಬೇಕು. ಹುಣಸೆ ರಸಕ್ಕೆ ಖಾರದ ಪುಡಿ ಹಾಕಬೇಕು, ಮತ್ತೆ ಬೆಲ್ಲ ಹಾಕಬೇಕು, ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ 10-15 ನಿಮಿಷದಷ್ಟು ಕುದಿಸ್ಬೇಕು. ಈಗ 10-15 ನಿಮಿಷ ಚೆನ್ನಾಗಿ ಕುದ್ದಿದೆ, ಅದಕ್ಕೆ ನಾವು ಬೇಳೆಕಟ್ಟನ್ನು ಹಾಕಬೇಕು. ಬೇಳೆಕಟ್ಟು ಹಾಕಿ ಇನ್ನೂ 1-10 ನಿಮಿಷದಷ್ಟು ಕುದಿಸ್ಬೇಕು. ನಂತರ ಉಪ್ಪು ಹಾಕಬೇಕು. ನಂತರ ರುಬ್ಕೊಂಡಿರುವಂತಹ ಹೂರ್ಣನ ಮಿಕ್ಸ್ ಮಾಡ್ಕೋಬೇಕು. ಸುಮಾರು 1 ಕಪ್ಪಷ್ಟು ಹೂರ್ಣನ ಹಾಕೊಳ್ಬೇಕು. ಹೂರ್ಣ ಹಾಕಿ ಸುಮಾರು 1-10 ನಿಮಿಷ ಕುದಿಸ್ಕೊಳ್ಬೇಕು. ಕುದ್ದಾದ್ಮೇಲೆ 1/2 ಗಂಟೆ ಹಾಗೆ ಇಟ್ಟು ತಿಳಿ ಸಾರನ್ನ ಸಪರೇಟ್ ಮಾಡ್ಕೊಳ್ಬೇಕು. ಗಟ್ಟಿ ಸಾರಿಗೆ ಈರುಳ್ಳಿ, ಕೊತ್ತಂಬರಿ ಮತ್ತು ಕಾಯಿತುರಿ ಹಾಕಿ ಕುದಿಸಿದ್ರೆ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ.